ಆಮೇಲೆ ಒಂದು ಶೈನಿಂಗ್ ಕ್ರಿಯೇಟ್ ಆಗುತ್ತಲ್ಲ, ಸೊ ಅದಕ್ಕೆ ಲುಮಿನಾಸಿಟಿ ಅಂತ ನೇಮ್. ಸೊ ಈ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ, ಸೊ ಈ ಪ್ರಾಡಕ್ಟ್ ನೋಡಿದ್ರೆ ನಮ್ಗೆ ನಾಲ್ಕು ಪ್ರಾಡಕ್ಟ್ಸ್ ಇರುತ್ತೆ ಈ ಆನ್ಯೂ ರೇಂಜ್ ಅಲ್ಲಿ. ನಾಲ್ಕು ಪ್ರಾಡಕ್ಟ್ಸ್ ಇರುತ್ತೆ, ಫಸ್ಟ್ ಕ್ಲೆನ್ಸರ್, ಟೋನರ್, ಡೇ ಕ್ರೀಮ್ ಅಂಡ್ ನೈಟ್ ಕ್ರೀಮ್. ಸೊ ಈ ನಾಲ್ಕು ಪ್ರಾಡಕ್ಟ್ಸ್ ನಾವ್ ಯೂಸ್ ಮಾಡಿ ನಮ್ ಸ್ಕಿನ್ ನ ಮೇಂಟೈನ್ ಮಾಡ್ಕೋಬಹುದು. ಸೊ ಪಾರ್ಲರ್ ಹೋಗ್ದಂಗೆನೆ ನಮ್ ಸ್ಕಿನ್ ನ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡ್ಬೇಕು. ಅಂಡ್ ಪಾರ್ಲರ್ ಹೋಗೋರು ಏನಾದ್ರೂ ಫಂಕ್ಷನ್ ಇದ್ರೆ, ಮ್ಯಾರೇಜಸ್ ಇದ್ರೆ, ಸೊ ಆ ಟೈಮ್ ಅಲ್ಲಿ ನಾವು ಫೇಶಿಯಲ್ ಮಾಡಿಸ್ಕೋಬಹುದು. ಸೊ ಬಾಕಿ ಟೈಮ್ ಅಲ್ಲಿ ನಮ್ಗೆ ಯಾವಾಗ್ಲೂ ಫೇಶಿಯಲ್ ಮಾಡ್ಕೋಬೇಕು ಅನ್ನೋದು ಅವಶ್ಯಕತೆ ಇರಲ್ಲ. ಮಂತ್ಲಿ ಒನ್ಸ್ ಮಾತ್ರ ಫೇಶಿಯಲ್ ಮಾಡ್ಕೊಂಡ್ರೆ ಸಾಕು. ಸೊ ಈ ಪ್ರಾಡಕ್ಟ್ ಅಲ್ಲಿ ನಾನು ಹೇಗೆ ಫೇಶಿಯಲ್ ಹೇಗ್ ಮಾಡ್ಕೊಳ್ಳೋದು ಮತ್ತೆ ಸ್ಕಿನ್ ಕೇರ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಒಂದ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನ್ ಟೆಕ್ನಾಲಜಿ ಅಂದ್ರೆ, ಕ್ರಿಸ್ಟಲ್ ಪ್ರೋಟೀನ್ ಟೆಕ್ನಾಲಜಿ. ಸೊ ಸ್ಕಿನ್ ಅಲ್ಲಿ ನನ್ನ ಲೇಯರ್ಸ್ ಅನ್ನಲ್ಲ, ಸೊ ಸ್ಕಿನ್ ಲೇಯರ್ಸ್ ಅಲ್ಲಿ ಕೊಲಾಜಿನ್ ಅಂತ ಒಂದು ಇಂಗ್ರೀಡಿಯಂಟ್ ಇರುತ್ತೆ, ಅದ್ ಬಂದು ಸೆಲ್, ಸ್ಕಿನ್ ಸೆಲ್. ಸೊ ಈಗ ಕೊಲಾಜಿನ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬಿಲ್ಡಿಂಗ್ಸ್ ಕಟ್ತಾರಲ್ವಾ, ಬಿಲ್ಡಿಂಗ್ಸ್ ಹಿಂಗ್ ಸ್ಟ್ರೈಟ್ ಆಗಿ ನಿಂತ್ಕೋಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಏನ್ ಇಂಪಾರ್ಟೆಂಟ್? ಪಿಲ್ಲರ್. ಎಕ್ಸಾಕ್ಟ್ಲಿ. ಸೊ ನಮ್ ಸ್ಕಿನ್ ಅಲ್ಲೂ ಪಿಲ್ಲರ್ಸ್ ಬಂದು ಪಿಲ್ಲರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಸ್ಕಿನ್ ಪಿಲ್ಲರ್ಸ್ ಏನಂದ್ರೆ, ಆ ತ್ರೀ ಲೇಯರ್ಸ್ ಇದೆಯಲ್ಲ, ಅದನ್ನ ಒಂದು ಕಡೆ ಸ್ಟೇಬಲ್ ಆಗಿ ಇರ್ಬೇಕು. ಸೊ ನಮ್ಗೆ ರಿಂಕಲ್ಸ್ ಬರಬಾರ್ದು, ಸ್ಯಾಗಿನಸ್ ಬರಬಾರ್ದು. ಸೊ ಅನ್ನೋದಕ್ಕೆ ಆ ಕೊಲಾಜಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ಕೊಲಾಜಿನ್ ನ ಬೂಸ್ಟ್ ಅಪ್ ಮಾಡಕ್ಕೆ ಸೊ ಇದರಲ್ಲಿ ಇಂಗ್ರೀಡಿಯಂಟ್ ಕೊಟ್ಟಿದ್ದಾರೆ, ಅದೇ ಕ್ರಿಸ್ಟಲ್ ಪ್ರೋಟೀನ್ ಟೆಕ್ನಾಲಜಿ. ಸೊ ಇದನ್ನ ಸ್ಕಿನ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ನಾವು ಜ್ವರ ಬಂದಾಗ ಏನ್ ಮಾಡ್ತೀವಿ, ಸಿರಪ್ ಟ್ಯಾಬ್ಲೆಟ್ಸ್ ನಾವು ತಗೊಂಡು ಬಾಡಿನ ಸರಿ ಮಾಡ್ಕೋತೀವಿ. ಸೊ ಅದೇ ತರನೇ ನಮ್ ಸ್ಕಿನ್ ಅಲ್ಲಿರೋ ಕೊಲಾಜಿನ್ ನ ತಿರ್ಗಾ ನಾವು ಬಿಲ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆನೆ ಈ ಕ್ರಿಸ್ಟಲ್ ಪ್ರೋಟೀನ್ ಟೆಕ್ನಾಲಜಿ ಬಂದು ಯೂಸ್ ಆಗುತ್ತೆ. ಓಕೆನಾ? ಸೊ ಆ ಟೆಕ್ನಾಲಜಿ ಈ ಪ್ರಾಡಕ್ಟ್ ಅಲ್ಲಿ ಆಡ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಟೆಕ್ನಾಲಜಿ ಏನಂದ್ರೆ, ಮೆಲನಿನ್ ಶೀಲ್ಡ್ ಟೆಕ್ನಾಲಜಿ. ಸೊ ಮೆಲನಿನ್ ಅಂದ್ರೆ ಏನಪ್ಪ, ವೆರಿ ಈಸಿ ಕ್ವಶನ್. ಮೆಲನಿನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಗ ಆನ್ಸರ್ ಹೇಳ್ತಾರೆ. ವಾಟರ್ ಮೆಲನ್ ಸೀಸನ್. ಮೆಲನಿನ್ ಅಂದ್ರೆ ಏನು ಗೊತ್ತಿಲ್ಲ. ಓಕೆ. ಸೊ ಮೆಲನಿನ್ ಅಂದ್ರೆ, ಈಗ ನಾವೆಲ್ಲ ಪೀಪಲ್ಸ್ ಇದೀವಲ್ವಾ, ಒಬ್ಬೊಬ್ಬರ ಸ್ಕಿನ್ ಒಂದೊಂದರ ಕಲರ್ ಇದೆ. ಸೊ ಆ ಕಲರ್ ನ ಡಿಸೈಡ್ ಮಾಡುವಂತ ಒಂದು ಏಜೆಂಟ್, ಅದೇ ಮೆಲನಿನ್. ಸೊ ನಾನು ಡಾರ್ಕ್ ಆಗಿದ್ದೀನಿ, ಅವ್ರ ಫೇರ್ ಆಗಿದ್ದಾರೆ, ಕೆಲವರು ಡಸ್ಕಿ ಸ್ಕಿನ್, ಗೋಧಿ ಬಣ್ಣ. ಸೊ ಈ ಬಣ್ಣಗಳನ್ನ ಡಿಸೈಡ್ ಮಾಡೋ ಅಂತ ಒಂದು ಇಂಗ್ರೀಡಿಯಂಟ್, ಒಂದು ಸೆಲ್ ಬಂದು ಮೆಲನಿನ್ ಅಂತಾರೆ. ಸೊ ಈಗ ಆಫ್ರಿಕನ್ಸ್ ನೋಡಿರ್ತೀವಲ್ವಾ, ಹೇಗಿರ್ತಾರೆ, ತುಂಬಾ ಬ್ಲ್ಯಾಕ್ ಆಗಿರ್ತಾರೆ. ಸೊ ಯಾಕೆ ಅಂದ್ರೆ, ಅವ್ರ ಸ್ಕಿನ್ ಅಲ್ಲಿ ಮೆಲನಿನ್ ಪ್ರೊಟೆಕ್ಷನ್ ಬಂದು ತುಂಬಾ ಜಾಸ್ತಿ ಇರುತ್ತೆ. ಸೊ ಈಗ ಫಾರಿನರ್ಸ್ ಹೇಗಿರ್ತಾರೆ, ವೈಟ್ ಆಗಿರ್ತಾರೆ. ಸೊ ಅವ್ರ ಸ್ಕಿನ್ ಅಲ್ಲಿ ಮೆಲನಿನ್ ಪ್ರೊಟೆಕ್ಷನ್ ಬಂದು ಕಮ್ಮಿ ಇರುತ್ತೆ. ಸೊ ಫೇರ್ ಆಗಿದ್ರೆ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಅಂತಲ್ಲ. ಸೊ ಫೇರ್ ಆಗಿದ್ರು ಪ್ರಾಬ್ಲಮ್ಸ್ ಇರುತ್ತೆ, ಡಾರ್ಕ್ ಆಗಿದ್ರು ಪ್ರಾಬ್ಲಮ್ಸ್ ಇರುತ್ತೆ. ಆದ್ರೆ ನಮ್ಗೇನಾಗುತ್ತೆ, ಎರಡು ಕಾಂಬಿನೇಷನ್, ಬಿಸಿಲಿಗೋದ್ರೆ ಕಪ್ಪಾಗ್ತೀವಿ, ನೆರಳಲ್ಲಿದ್ರೆ ಫೇರ್ ಆಗಿರ್ತೀವಿ. ಸೊ ಯಾಕೆ ಅಂದ್ರೆ, ನಮ್ ಸ್ಕಿನ್ ಅಲ್ಲಿರೋ ಮೇನ್ಲಿ ಎಕ್ಸ್ಪೆಷಲಿ ಇಂಡಿಯನ್ ಸ್ಕಿನ್ ಅಲ್ಲಿರೋ ಮೆಲನಿನ್ಸ್ ಬಂದು ಇನ್ಬ್ಯಾಲೆನ್ಸ್ ಆಗ್ತಾರೆ. ಸೊ ಅದ್ ಯಾಕೆ ಅಂದ್ರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಕೆಲವು ಟೈಮು ಡಿಹೈಡ್ರೇಷನ್. ಡಿಹೈಡ್ರೇಷನ್ ಅಂದ್ರೆ ಏನು, ಡಿಹೈಡ್ರೇಷನ್ ಅಂದ್ರೆ ಏನು, ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಗುತ್ತೆ. ಓಕೆ. ಫಾರ್ ಎಕ್ಸಾಂಪಲ್, ಆಪಲ್ ಇದೆಯಲ್ಲ, ಕಟ್ ಮಾಡಿ ಸ್ವಲ್ಪ ಹಾಗೆ ಇಟ್ಟು ಏನಾಗುತ್ತೆ, ಬ್ಲಾಕ್ ಆಗುತ್ತೆ, ಡಾರ್ಕ್ ಆಗ್ಬಿಡುತ್ತೆ. ಆಮೇಲೆ ನಮ್ನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಾವು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತೀವಿ. ಸೊ ಒಂದು ಟೂ ಅವರ್ಸ್ ಟ್ರಾವೆಲ್ ಮಾಡೋದ್ರೆ ನಮ್ ಸ್ಕಿನ್ ಹೇಗಿರುತ್ತೆ, ಡಲ್ ಆಗುತ್ತೆ. ಅದ್ ಯಾಕೆ ಹೇಳಿ, ಅದೇ ಡಿಹೈಡ್ರೇಷನ್. ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿದ್ರೇನೆ ಆ ಸ್ಕಿನ್ ಅಲ್ಲಿ ರಿಂಕಲ್ಸ್, ಪಿಗ್ಮೆಂಟೇಷನ್ಸ್, ಡಾರ್ಕ್ ಸರ್ಕಲ್ಸ್ ಎಲ್ಲಾನು ಕಣ್ಣಿನಾಂಶ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಸ್ಕಿನ್ ಒಣಗಾಗೆಲ್ಲ ಕಾಣುತ್ತಲ್ವಾ, ಸುಸ್ತಾಗೋದೆಲ್ಲ ಅದೇ ಡಿಹೈಡ್ರೇಷನ್ ಅಂದ್ರೆ. ಅದೇ ಹೆಲ್ತ್ ಅಲ್ಲಿ ಡಿಹೈಡ್ರೇಷನ್ ಅಂದ್ರೆ ಸುಸ್ತಾಗೋದು, ಸ್ಕಿನ್ ಅಲ್ಲಿ ಡಿಹೈಡ್ರೇಷನ್ ಅಂದ್ರೆ ಡ್ರೈ ಆಗೋದು. ನೀರ್ ಎಷ್ಟು ಕುಡಿತೀರಾ ಡೈಲಿ? 3 liters. ವೆರಿ ಗುಡ್. 20 kg 1 liter ವಾಟರ್. ನೀವ್ ಎಷ್ಟು ವೇಟ್ ಇರ್ತೀರೋ ಅದ್ರ ಮೇಲೆ ನೀರ್ ಕುಡಿಬೇಕು. 4 liters ಅಷ್ಟೇ, 100 kg ಇದೀನಿ ಅಂತ 5 liter ಏನ್ ಕುಡಿಯೋದು. 4 liter ಹೆಲ್ದಿ ಪರ್ಸನ್ ನೀಟಾಗಿ ಕುಡಿದ್ರೆ ಚೆನ್ನಾಗಿ. ಸೊ ಈಗ ನಾನು ಒಂದ್ ಕ್ವಶನ್ ಕೇಳ್ತೀನಿ, ಮೇಕಪ್ ಮಾತ್ರ ಇದ್ರೆ ಸಾಕಾ, ಸ್ಕಿನ್ ಕೇರ್ ಬೇಕಾ? ಸ್ಕಿನ್ ಕೇರ್ ಬೇಕು. ಏನಕ್ಕಪ್ಪ, ಸೇಮ್ ಮೇಕಪ್ ಅಲ್ಲೆಲ್ಲ ಕವರ್ ಮಾಡ್ಕೊಳ್ಳೋಣ. ಮೇಕಪ್ ಮೇಲೆ
ಮೇಕಪ್ ಚೆನ್ನಾಗಿ ಮೇಕಪ್ ಚೆನ್ನಾಗಿ ಸೆಟ್ ಆಗಬೇಕು ಅಂದ್ರೆ ಸ್ಕಿನ್ ಚೆನ್ನಾಗಿ ಓಕೆ ಈಗ ನಾನು ಬಂದೆ ಇವರಿಗೆ ಈ ಪ್ರಾಡಕ್ಟ್ ಯೂಸ್ ಮಾಡಿ ನಾನು ಹೇಗೆ ಸ್ಕಿನ್ ಮೇಂಟೇನ್ ಮಾಡೋದು ಅಂತ ಹೇಳ್ತೀನಿ ಓಕೆನಾ ಸಿಂಪಲ್ ಸೋ ನೀವು ಮನೆಯಲ್ಲಿ ಇದ್ರೆ ನೀತರ ಬೌಲ್ ವಾಟರ್ ಎಲ್ಲ ತಕೋಬೇಕು ಅಂತ ಬೇಕಾಗಲ್ಲ ಸೋ ಜಸ್ಟ್ ನೀವು ಫೇಸ್ ವಾಶ್ ಮಾಡ್ಕೋಬಹುದು सो नानु क्लेंजर यूज मार्तिदिनि सो क्लेंजर क्लेंजर अंत हेल्ता इदिनि एनप्पा अंतंद्रे सो सोप मत्ते क्लेंजर एन डिफरेंस अप्पा अंद्रे सोप डीप्ली अब्सॉर्ब माडि डस्ट एंड इंप्यूरिटीस ना रिमूव माडोदु सोप फेस वाश माडिदाग जस्ट ओंदु हाफ एन अवर बिट्टु नोडिद्रे निमगे तिरुगा आयिल सेग्रिगेट आगिरुत्ते सो आद्रे क्लेंजर्स अल्लि आ तर इल्ल सो डे फुल्लुनु नमगे फ्रेश आगि इट्कोंडिरुत्ते सो क्लेंजर बंद एनी ल्यूमिनोसिटी फेस वाश क्लेंजर गु डिफरेंस सोप मेले क्लीन क्लेंजर वन लेयर क्लीन सॉरी फेस वाश क्लेंजर नम थ्री लेयर्स वर्गू हम क्लीन सोप गु फेस वाश गु क्लेंजर गु डिफरेंस क्लेंजर क्वांटिटी नोडी तक सो वैरायटीज ऑफ क्लेंजर्स स्किन स्किन टाइप स्किन टाइप ना बंद क्लेंजर यूज सो स्किन स्किन टाइप्स स्किन फोर लेयर्स फोर टाइप्स ऑयली स्किन ड्राई स्किन नॉर्मल स्किन कॉम्बिनेशन स्किन कंडीडीरा ऑयली स्किन ड्राई स्किन ऑयली स्किन गोतल ड्राई स्किन बेग रिंकल्स पिगमेंटेशन बेग बरुत्ते ड्राई स्किन तुम्हारा केयर ऑयली स्किन पिंपल बिटिन एनु बरल्ल ड्राई स्किन प्रॉब्लम्स बरुत्ते ಅದನ್ನ ಮೇಕಪ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಾರ್ಮಲ್ ಸ್ಕಿನ್ ತುಂಬಾ ಅಪರೂಪ ಯಾರಿಗೂ ಇರಲ್ಲ ಕಾಂಬಿನೇಷನ್ ಸ್ಕಿನ್ ಅಂದ್ರೆ ಇದು ಟಿ ಝೋನ್ ಅಂತೀವಿ ಈ ಟಿ ಝೋನ್ ಅಲ್ಲಿ ಆಯಿಲ್ ಇರುತ್ತೆ ಇದು ಡ್ರೈ ಇರುತ್ತೆ ಅಥವಾ ಇದು ಆಯಿಲ್ ಇರುತ್ತೆ ಇದು ಡ್ರೈ ಇರುತ್ತೆ ಅದನ್ನ ಕಾಂಬಿನೇಷನ್ ಸ್ಕಿನ್ ಅಂತ ಕರೀತೀವಿ ಮ್ಯಾಮ್ ಆಯಿಲ್ ಸ್ಕಿನ್ ಎಲ್ಲಾ ಸ್ಕಿನ್ಗೂ ಕ್ರೀಮ್ಸ್ ಇದೆ ನಾನು ಆಮೇಲೆ ಫುಲ್ ಬ್ರೋಚರ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಈಗ ನೀವು ಏನು ತಗೊಂಡಿದ್ದೀರಾ ಕ್ಲೆನ್ಸರ್ ಎಷ್ಟು ತಗೊಂಡಿದ್ರು फेशियल पार्लर क्लेंजिंग हाफ स्पून हाफ स्पून इतना सो प्रोडक्ट कॉस्टली अंत बुक नोड़ अन्सत क्वांटिटी कड़मे तक साक इष्ट तक इष्ट तक अद्वेल सो ना फस्ट टाइम क्लेंजर यूज फस्ट टाइम सोपे यूज फस्ट टाइम क्लेंजर यूज फस्ट वाटर इन फेस ना यू हैव टू वॉश इट अदा मेले सर फस्ट टाइम यूज बर्निंग सेंसेशन सो फस्ट टाइम तुम्बा टैन और सो फुल फेस क्लेंजर अप्लाई मिनट्स सो फाइव मिनट्स ना बंद वाटर हैंड्स ना डिप क्लेंज ज्वर बंदे नो हेर आगे अद ज्वर के अदे तक नगड़ी ऐन बेको अदे तक एज ग्रूप सो क्लेंजर फेर हचती मैडम एस्ट वर्ष दिन हचते टेन इयर्स अद मुंचे 10 ಇಯರ್ಸ್ ಇಂದ ಹಚ್ಚತಾ ಇದೀರಾ
10 ಇಯರ್ಸ್ ಇಂದ ಒಂದೇ ತರ ಹೆಲ್ತ್ ಇದೆಯಾ ನಿಮಗೆ ಒಂದೇ ತರ ಊಟ ಮಾಡ್ತೀರಾ ಮತ್ತೆ ಯಾಕೆ ಒಂದೇ ತರ ಕ್ರೀಮ್ಸ್ ಕ್ರೀಮ್ಸ್ ಅಷ್ಟೇನೆ ನಮ್ಮ ಏಜ್ ಮೇಲೆ ನಾವು ತಗೋಬೇಕಾಗುತ್ತೆ ಈಗ ಆಕ್ಚುಲಿ ಇವ್ರು 22 ವರ್ಷ ಅಂತ ಹೇಳಂಗೇ ಇಲ್ಲ ನಿಮ್ಮ ಸ್ಕಿನ್ ಏಜ್ ನೋಡಿದ್ರೆ 40 ವರ್ಷ ತೋರಿಸ್ತೀವಿ ಮೊಂಗು 40-45 ಮೇಲೇನೆ ಬರೋದು ನಿಮ್ಗೆ ಇಷ್ಟು ಬೇಗ ಬಂದಿದೆ ಅಂದ್ರೆ ನೀವು ಕೇರ್ ತಗೋಬೇಕು ಇಲ್ಲ ಅಂದ್ರೆ ನೆಕ್ಸ್ಟ್ ಫೇಸ್ ಎಲ್ಲ ಆಗೋದು ನಮ್ಮ ಮೇಡಮ್ ನೆಗ್ಲೆಕ್ಟ್ ಮಾಡಿ ಮಾಡಿ ಮುಗ್ಬಲ್ಲಿ ಬಂದೈತೆ ಪಿಗ್ಮೆಂಟೇಷನ್ ಅದೇ ಅವ್ರು ಇವಾಗ ಕೇರ್ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ತೆಳ್ಳಗೆ ಆಗ್ಬಿಟ್ಟಿದೆ ಅದು ಫುಲ್ ಬ್ಲ್ಯಾಕ್ ಇರೋದೆಲ್ಲ ತೆಳ್ಳಗೆ ಸ್ಟಾರ್ಟ್ ಆಗಿದೆ ಇವರು ಸ್ಟಾರ್ಟ್ ಮಾಡಿದ್ರು ಕೇಳಿ ಅವ್ರಿಗೂ ರಿಸಲ್ಟ್ ಪಿಗ್ಮೆಂಟೇಷನ್ ಬರಬಾರದು ಹೆಲ್ತಿ ಸ್ಕಿನ್ ಅಲ್ಲ ಅಡ್ರೆಸ್ ಸೊ ಒಂದು 1 ಮಿನಿಟ್ ಟು 60 ಸೆಕೆಂಡ್ಸ್ ಇಲ್ಲಾಂದ್ರೆ 30 ಸೆಕೆಂಡ್ಸ್ ಸಾಕು ಕ್ಲೆನ್ಸಿಂಗ್ ಟೈಮ್ ಸೊ ಮನೆಯಲ್ಲಿ ಕ್ಲೆನ್ಸಿಂಗ್ ನಾವು ಯೂಸ್ ಮಾಡ್ತಾ ಇದೀವಿ ಅಂದಾಗ ತುಂಬಾ ಹೊತ್ತು ಉಜ್ಜಬೇಕು ಅಂತೆಲ್ಲ ಇಲ್ಲ ಮತ್ತೆ ಸೋಪು ಹೈಜಿನ್ ಅಲ್ಲ ಓಕೆ ಈಗ ಕ್ಲೆನ್ಸರ್ ಆದ್ಮೇಲೆ ಸೊ ಕ್ಲೆನ್ಸರ್ ಬಂದು ಸ್ಕಿನ್ ಫೋರ್ಸಸ್ ನ ಎನ್ಲಾಜ್ ಮಾಡಿ ಸ್ಕಿನ್ ಫೋರ್ಸಸ್ ಗೊತ್ತಲ್ವಾ ಕನ್ನಡಿಯಿಂದ ನಾವು ಪಕ್ಕದಲ್ಲಿ ಇಟ್ಕೊಂಡು ನೋಡಿದಾಗ ಒಂಥರ ಕುಳಿ ಕುಳಿ ಸೊ ಆ ಫೋರ್ಸಸ್ ಅಲ್ಲಿ ಇರೋ ಡಸ್ಟ್ ಎಲ್ಲಾನು ರಿಮೂವ್ ಮಾಡಿ ಡಸ್ಟ್ ಆಯಿಲ್ ಕಂಟೆಂಟ್ ಎಲ್ಲಾನು ರಿಮೂವ್ ಮಾಡಿ ನಮಗೆ ಒಂದು ಮ್ಯಾಟ್ ಫಿನಿಶ್ ಕೊಡುತ್ತೆ ಆ ಡಸ್ಟ್ ಫೋರ್ಸಸ್ ನ ತಿರ್ಗಾನು ನಾರ್ಮಲ್ ಸೈಜ್ ಗೆ ನಾವು ತಗೋ ಬರ್ಬೇಕು ಸೊ ಹಂಗೆ ಓಪನ್ ಬಿಟ್ರೆ ಏನಾಗುತ್ತೆ ಡಸ್ಟ್ ಎಲ್ಲ ಸೇರ್ಕೊಂಡು ಪಿಂಪಲ್ಸ್ ಬರುತ್ತೆ ಸೊ ಅದರಿಂದ ಫೋರ್ಸಸ್ ನ ತಿರ್ಗಾ ನಾರ್ಮಲೈಸ್ ಮಾಡಬೇಕು ಸೊ ಅದಕ್ಕೆ ಟೋನರ್ ಅಂತ ಒಂದು ಇಂಗ್ರೀಡಿಯಂಟ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೊ ಇದು ಬಂದು ಲಿಕ್ವಿಡ್ ಬೇಸ್ ಅಲ್ಲಿ ಇರುತ್ತೆ ಟೋನರ್ ಟೋನರ್ ಹೇಗೆ ಯೂಸ್ ಮಾಡ್ಬೇಕು ಅಂದ್ರೆ ಕಾಟನ್ ಸೊ ಕಾಟನ್ ಅಲ್ಲಿ ಟೋನರ್ ನ ಚೆನ್ನಾಗಿ ಶೇಕ್ ಮಾಡ್ಬೇಕು 4-5 ಡ್ರಾಪ್ಸ್ ಆಫ್ ಟೋನರ್ ತಗೋಬೇಕು ಚೆನ್ನಾಗಿ ಕಟ್ತಾ ಇದೀರ ಇಲ್ಲಿ ಇಲ್ಲಿ ಶೈನ್ ಹೊಡಿತಾ ಇದೆ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಇದೆಷ್ಟು ಶೈನ್ ಆಗ್ತಾ ಇದೆ ಸೊ ಟೋನರ್ ಹೇಗ್ ಯೂಸ್ ಮಾಡ್ಬೇಕು ಅಂದ್ರೆ ಈ ತರ ಅಪ್ವರ್ಡ್ ಡೈರೆಕ್ಷನ್ ಸೊ ನಮ್ ಸ್ಕಿನ್ ಅಲ್ಲಿ ಹೇರ್ ಗ್ರೋತ್ ಇದೆ ಅಲ್ವಾ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ತರ ವೈಪ್ ಮಾಡ್ಬೇಕು ಸೊ ಪ್ರೆಸ್ ಮಾಡಿ ನಾವು ವೈಪ್ ಮಾಡ್ಬೇಕು ಇರೋ ಟ್ಯಾನ್ ಬಂದ್ಬಿಡುತ್ತೆ ಪೋರ್ಸ್ ನಿಮ್ಗೆ ಮಿನಿಮೈಸ್ ಆಗುತ್ತೆ ಅದ್ರಲ್ಲಿ ನೆಕ್ ಬ್ಲ್ಯಾಕ್ನೆಸ್ ಇರುತ್ತಲ್ಲ ಈ ಕತ್ತೆಲ್ಲ ಕಪ್ಪಗಿರುತ್ತೆ ಅವ್ರಿಗೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಬರೀ ಟೋನರ್ನೇ ಕಾಟನ್ ಅಲ್ಲಿ ಹಾಕೊಂಡು ವೈಪ್ ಮಾಡಿದ್ರೆ ಟ್ಯಾನ್ ಫುಲ್ ಬರುತ್ತೆ ಯಾರಿಗೆ ಇಲ್ಲಿ ನೆಕ್ ಬ್ಲ್ಯಾಕ್ನೆಸ್ ಜಾಸ್ತಿ ಇದೆ ಇದೆಯಾ ಟೋನರ್ ಹಿಂದಕ್ಕೆ ಹಾಕಿ ಚೈನು ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊಡಿ ಎಷ್ಟು ಬರುತ್ತೆ ಬೇಜಾರೇನಿಲ್ಲ ಎಲ್ರಿಗೂ ಇರೋದೆ ನೆಕ್ ಬ್ಲ್ಯಾಕ್ನೆಸ್ ಎಲ್ರಿಗೂ ಕಾಮನ್ ಬಟ್ ಅದನ್ನ ಕೇರ್ ಮಾಡಿದ್ರೆ ಕಮ್ಮಿ ಟೋನರ್ ಅಲ್ಲಿ ಇದ್ರೆ ಕ್ಲೀನ್ ಮಾಡಿದಾಗ ನಮ್ಗೆ ಎಕ್ಸ್ಟ್ರಾ ಡರ್ಟ್ ಇದ್ರು ಈಗ ಅಷ್ಟು ಕ್ಲೆನ್ಸ್ ಮಾಡಿತ್ತು ವಾಶ್ ಮಾಡಿತ್ತು ಆದ್ರೂ ಅಷ್ಟು ಡರ್ಟ್ ಇದೆ ಅಂದ್ರೆ ವಿತೌಟ್ ಕ್ಲೆನ್ಸರ್ ಮಾಡಿದ್ರೆ ಸೋಪ್ ಹಾಕೊಂಡು ಮಾಡಿದಾಗ ಸೊ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಸ್ಕ್ರಬ್ ಯೂಸ್ ಮಾಡ್ತಿದ್ದೀನಿ ಈ ಸ್ಕ್ರಬ್ 15 ಡೇಸ್ ಒನ್ಸ್ ಮಾತ್ರ ನೀವು ಯೂಸ್ ಮಾಡ್ಬೇಕು ಓಕೆನಾ ಡೈಲಿ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ಬಾರ್ದು ಸೊ ಇದು ಬಂದು ಸನ್ಫ್ಲವರ್ ಅಂಡ್ ನೀಮ್ ಸ್ಕ್ರಬ್ ಸೊ ಇದ್ರಲ್ಲಿ ಇಂಗ್ರೀಡಿಯಂಟ್ ನೀಮ್ ಕೊಟ್ಟಿದ್ದಾರೆ ಮತ್ತೆ ಸನ್ಫ್ಲವರ್ ಕೊಟ್ಟಿದ್ದಾರೆ ಸೊ ನೀಮ್ ನಾವ್ ಎಂತಕ್ಕೆ ಯೂಸ್ ಮಾಡ್ತೀವಿ ಆಂಟಿ ಆಕ್ಸಿಡೆಂಟ್ ಎಷ್ಟು ಬಂದಿದೆ ನೀಟಾಗಿ ಆತರ ಡೈಲಿ 2 ಟೈಮ್ಸ್ ಮಾಡ್ಕೊಂಡ್ರೆ ನೆಕ್ ಬ್ಲ್ಯಾಕ್ನೆಸ್ ಇರೋದು ನಮ್ಮಲ್ಲಿ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಕುತ್ಕೊಂಡಿರುತ್ತೆ ಅದು ಕ್ಲೀನ್ ಆಗಿ ರಿಮೂವ್ ಮಾಡ್ಕೊಳ್ಳೋದ್ರಿಂದ ಕಂಟ್ರೋಲ್ ಆಗುತ್ತೆ ನೆಕ್ ಬ್ಲ್ಯಾಕ್ನೆಸ್ ಓಕೆ ಸ್ಕ್ರಬ್ ನ ನಾನು ಇಷ್ಟು ಯೂಸ್ ಮಾಡ್ತಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಯೂಸ್ ಮಾಡ್ತೇನೆ ಸೊ ಆಂಟಿ ಆಕ್ಸಿಡೆಂಟ್ ಅಂದ್ರೆ ನಮ್ ಸ್ಕಿನ್ ಅಲ್ಲಿ ಪಿಂಪಲ್ಸ್ ಕ್ರಿಯೇಟ್ ಆಗುತ್ತಲ್ವಾ ಸೊ ಆ ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ ಸೊ ಅದಕ್ಕೆ ಆಂಟಿ ಆಕ್ಸಿಡೆಂಟ್ ಅಂತ ಸೊ ಕ್ವಾಂಟಿಟಿ ಇಷ್ಟು ಯೂಸ್ ಮಾಡ್ತಿದ್ದೀನಿ ಫೇಷಿಯಲ್ ಯಾರು ಮಾಡಿಸ್ಕೊಂಡಿದ್ದೀರಾ ಸ್ಕ್ರಬ್ ಆಗದಾಗ ಏನನ್ಸುತ್ತೆ ನಿಮ್ಗೆ ಮಣ್ಣು ಮಣ್ಣು ತರ ಅನ್ಸುತ್ತಲ್ಲ ಹೊರಟು ಹೊರಟ ಈ ಸ್ಕ್ರಬ್ ನ ನೀವು ಟಚ್ ಮಾಡಿ ನೋಡಿ ಆತರ ಹಾರ್ಡ್ ಹಾರ್ಡ್ ಇಲ್ಲ ಯಾರು ಹೇಳಿದ್ರು ಗ್ರಾನ್ಯೂಲ್ಸ್ ಇರುತ್ತೆ ಈ ಸ್ಕ್ರಬ್ ಸೊ ಸ್ಕ್ರಬ್ ಅಂದ್ರೆ ಅದರಲ್ಲಿ ಟಚ್
ಎಕ್ಸ್ಫೋಲಿಯೇಟಿಂಗ್ ಒಂಚೂರ ಹಾಕೊಂಡ್ ನೋಡಿ ಕೈ ಮೇಲೆ ಎಲ್ಲಾದ್ರೂ ನಿಮ್ಗೆ ಗೊತ್ತಾಗುತ್ತೆ ಅದು ಹೆಂಗಾಗುತ್ತೆ. ಅದ್ರಲ್ಲಿ ಚಿಕ್ಕ ಚಿಕ್ಕ ಗ್ರಾನ್ಯೂಲ್ಸ್ ಚಿಕ್ಕ ಮಾಡಿ. ಸೊ ಗ್ರಾನ್ಯೂಲ್ಸ್ ಇಲ್ಲ ಅಂದ್ರೂ ಜೆಲ್ ಬೇಸ್ ಸ್ಕ್ರಬ್ ಇರುತ್ತೆ. ಸೊ ಆದ್ರೂ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ. ಯಾಕಂದ್ರೆ ಅದ್ರಲ್ಲಿ ಎಕ್ಸ್ಫೋಲಿಯೇಟ್ ಅಂತ ಒಂದು ಇಂಗ್ರೀಡಿಯಂಟ್ ಆಡ್ ಮಾಡಿರ್ತಾರೆ. ಸೊ ಎಕ್ಸ್ಫೋಲಿಯೇಟ್ ಅಂದ್ರೆ ಏನು, ಒಳಗಿರೋದ್ನ ಈಚೆ ಎಕ್ಸ್ಫೋಲಿಯೇಟ್ ಮಾಡೋದು. ಸೊ ಅದೇ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ನ ಎಕ್ಸ್ಫೋಲಿಯೇಟ್ ಮಾಡೋದು. ನೋಡಿ ಪರವಾಗಿಲ್ಲ, ಅಷ್ಟು ಹಾರ್ಡ್ ಇರಲ್ಲ. ಹಾರ್ಡ್ ಸ್ಕ್ರಬ್ ಸ್ಕ್ರಬ್ ಅಂತದ್ದು ಏನಾಗುತ್ತೆ ಅಂದ್ರೆ ಪಿಂಪಲ್ ಇರೋರ್ಗೆ ಏನಾದ್ರು ಅಂದ್ರೆ ಜಾಸ್ತಿ ಪಿಂಪಲ್ಸ್ ಆಗುತ್ತೆ. ಇದು ಆತರ ಇರೋದಿಲ್ಲ, ನಿಮ್ ಕ್ಲೀನ್ ಫಿನಿಶಿಂಗ್ ಇರುತ್ತೆ, ಚೆನ್ನಾಗಿರುತ್ತೆ. ಪಾರ್ಲರ್ ಅವ್ರಿಗೂ ಅಷ್ಟೇ, ಇದ್ರಲ್ಲಿ ಮಸಾಜ್ ಮಾಡೋಕೆ ಕ್ಲೀನ್ ಚೆನ್ನಾಗಿರುತ್ತೆ. ಆ ಹಾರ್ಡ್ ಸ್ಕ್ರಬ್ ಯಾವಾಗ ಒರ್ಸಣ ಯಾವಾಗ ಒರ್ಸಣ ಅನ್ನಿಸ್ತಾನೆ ಇರುತ್ತೆ. ಸೊ ನಾನು ಈ ಏರಿಯಾ ಯೂಸ್ ಮಾಡ್ತಾ ಇಲ್ಲ, ಪಾಮ್ ಏರಿಯಾ, ಫಿಂಗರ್ಸ್ ಎಲ್ಲಾನೆ ಮಾಡ್ತೀನಿ. ಯಾಕೆ ಅಂತ ಕೇಳ್ಬೇಕು ತಾನೆ ನೀವು. ಮ್ಯಾಮು ಪಾಮ್ ಯೂಸ್ ಮಾಡ್ತಾ ಇಲ್ವ, ಈ ಹಂಗೆ ಯೂಸ್ ಮಾಡ್ತಾ ಇಲ್ಲ, ಬರೀ ಕೈ ಉಜ್ಜಿ ಬಿಸಿ ಬರ ಬೆರಳು ಉಜ್ಜಿ ಬರ. ಅದಕ್ಕೆ ಹೀಟ್ ಯಾವಾಗ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೋ ರಿಯಾಕ್ಷನ್ ಆಗುತ್ತೆ. ಅದಕ್ಕೆ ಪಾಮ್ ಯೂಸ್ ಮಾಡಿದ್ರೆ ಬರೀ ಫಿಂಗರ್ ಟಿಪ್ಸ್, ಮತ್ತೆ ಪ್ರೆಷರ್ನು ಜಾಸ್ತಿ, ಅಂಗೈಯಲ್ಲಿ ಪ್ರೆಸ್ ಮಾಡಿ ಬೆರಳು ಪ್ರೆಸ್ ಮಾಡಿ, ಪ್ರೆಷರು ಬೆರಳಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಬೆರಳನ್ನೇ ಯೂಸ್ ಮಾಡ್ಬೇಕು, ಏನಾದ್ರೂ ಕ್ರೀಮ್ ಹಚ್ಕೊಂಡೋಗಿ ಹಿಂಗೆಲ್ಲ ಹಚ್ಕೋಬಾರ್ದು. ಸೊ ರಿಸಲ್ಟ್ ಇದೆಯಾ ಆಫ್ಟರ್ ಸ್ಕ್ರಬ್? ಇದೆ ಇದೆ ಮ್ಯಾಮ್. ಸ್ಕ್ರಬ್ ಎಕ್ಸ್ಪೀಸಿಗ್ ಒಂದ್ಸತಿ ಮಾಡ್ಬೇಕು, 15 days ಒಂದ್ಸರಿ. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಅಗೇನ್ ಟೋನರ್. ಮ್ಯಾಮ್ ತೋರಿಸ್ತಾ ಇರೋದು ನಿಮ್ಗೆ ಇದು ವೀಕ್ಲಿ ಪ್ರೋಸೆಸ್, ಡೈಲಿಗಲ್ಲ. ಅಯ್ಯೋ ಸಾರಿ, 15 days ಒನ್ಸ್ ಯೂಸ್ ಮಾಡಿದ್ರೆ ಸಾಕು ಈ ತರ, ಡೈಲಿ ಮಾಡಬಹುದು ಬೇರೆ ನೆಕ್ಸ್ಟ್ ಡೇತಿಂದ. ಸೊ ಟೋನರ್ 3 drops ತಗೊಂಡಿದೀನಿ, ಸ್ಕಿನ್ ಫುಲ್ ಈ ತರ ಡ್ಯಾಬ್ ಮಾಡ್ಬೇಕು. ಸೊ ಫಸ್ಟ್ ಟೈಮ್ ಹೇಗ್ ಮಾಡಿದ್ರಿ ಟೋನರು? ಸೆಕೆಂಡ್ ಟೈಮ್ ಮಾಡ್ಬೇಕಾದ್ರೆ ಜಸ್ಟ್ ಈ ತರ ಡ್ಯಾಬ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಡೇ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಸೊ ನಾವು ಈಗ ಡೇ ಕ್ರೀಮ್ ನೈಟ್ ಕ್ರೀಮ್ ಅಂತ ಯೂಸ್ ಮಾಡ್ತೀವಲ್ವಾ. ಸೊ ಡೇ ಕ್ರೀಮ್ ಅಂದ್ರೆ ಏನು, ನೈಟ್ ಕ್ರೀಮ್ ಅಂದ್ರೆ ಏನು, ಸನ್ ಇಂದ ನಮ್ಗೆ ಪ್ರೊಟೆಕ್ಟ್ ಬೇಕು. ಸನ್ ಇಂದಲೂ ಈಗ ತುಂಬಾ ಡ್ಯಾಮೇಜ್ ಬರೋದ್ರಿಂದ SPF ಡೈಲಿ ನಾವು ಯೂಸ್ ಮಾಡ್ತೀವಿ. ಸೊ ಅದರಿಂದ ಇದರಲ್ಲಿ ಮಾಯಿಶ್ಚರೈಸರ್ ಕಂಟೆಂಟ್ ಇದೆ, ಪ್ಲಸ್ SPF ಕಂಟೆಂಟ್ ಕೂಡ ಇದೆ. ಸೊ ನಾನು ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಿದ್ವಿ ಅಂತ ನೋಡಿ. ಚೆನ್ನಾಗಿರುತ್ತೆ ರಿಸಲ್ಟ್ ಚೆನ್ನಾಗಿರುತ್ತೆ. ಸೊ ಈ ತರ ಅಪ್ಲೈ ಮಾಡಿದ್ರೆ
ಎಷ್ಟು ಸತ್ತೆ ಆದ್ರೂ ನೀವು ಕ್ರೀಮ್ ಹಾಕಿದಾಗ ಆಯಿಲಿನೆಸ್ ಬರಲ್ಲ. ಓಕೆ, ಸೊ ಹೇಗಿದೆ ಅವ್ರ ಸ್ಕಿನ್ ಈಗ ನೋಡಕ್ಕೆ? ಮ್ಯಾಟ್ ಆಗಿದ್ಯಾ? ಗ್ಲೋ ಕಾಣಿಸ್ತಿದ್ಯಾ ಅವ್ರ ಫೇಸ್ ಅಲ್ಲಿ? ಮುಂಚೆಗಿಂತ ಶೈನಿ ಲುಕ್, ಗ್ಲೋ. ಸೊ ನಾವು ಮೇಕಪ್ ಮಾಡಿಲ್ಲ ಅಂದ್ರು ಈ ಲುಕ್ ಇದ್ರೆ ನಮಗ್ ಸಾಕು ಅಲ್ವಾ? ಸೊ ಇದ್ರ ಮೇಲೆ ನಾನು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದೀನಿ. ಸೊ ಆಲ್ಮೋಸ್ಟ್ ನಮ್ ಎಲ್ಲಾರ್ಗು ಆಯಿಲಿ ಸ್ಕಿನ್ ಇರುತ್ತೆ ಮತ್ತೆ ಡ್ರೈ ಕಾಂಪಿನೇಷನ್ ಇರುತ್ತೆ. ಸೊ ಇದೇನಪ್ಪ ಅಂದ್ರೆ ಕಾಂಪ್ಯಾಕ್ಟ್ ಪೌಡರ್. ಸೊ ನಾವು ಪೌಡರ್ ಯೂಸ್ ಮಾಡ್ತೀವಲ್ವಾ, ಅದ್ ಫೇಸ್ ಪೌಡರ್ ನಾವು ಯೂಸ್ ಮಾಡೋ ಪಾಲ್ಸ್ ಟ್ಯಾಲ್ಕನ್ ಪೌಡರ್ ಸ್ವೆಟ್ ಸ್ಮೆಲ್ ಎಲ್ಲ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ಟ್ಯಾಲ್ಕನ್ ಪೌಡರ್ ಅಂದ್ರೆ ಫಾರಿನರ್ಸ್ ಕಂಡಿಡ್ದಿರೋದಾಗ ಬಾಡಿ ನಾವು ಬಾತ್ ಮಾಡ್ಕೊಂಡು ಬರ್ತೀವಲ್ಲ ಆ ವೆಟ್ನೆಸ್ ಹೋಗೋಕ್ಕೋಸ್ಕರ ಆ ಪೌಡರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆದ್ರೆ ನಾವು ಏನ್ ಮಾಡ್ತೀವಿ, ಬಾಡಿ ಹಾಕ್ತೀವೋ ಇಲ್ವೋ ಫೇಸ್ ಹಾಕೋತೀವಿ. ಲ್ಯಾಕ್ಮಿ ಪೌಡರ್ ಫೇಸ್ ಪೌಡರ್ ಕಾಂಪ್ಯಾಕ್ಟ್ ಅಂದ್ರೆ ಯೂಸ್ ಮಾಡ್ಬೋದು. ಕಾಂಪ್ಯಾಕ್ಟ್ ಪೌಡರ್ ನಾವು ಸ್ಕಿನ್ ಕೇರ್ ಮಾಡಿದ್ಮೇಲೂ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ಬೋದು. ಅದ್ ಆಕ್ಚುಲಿ ಆಯಿಲ್ ಕಂಟ್ರೋಲ್ ಮಾಡುತ್ತೆ, ಆಯಿಲ್ ಕಂಟ್ರೋಲ್ ಪ್ರೆಸ್ ಪೌಡರ್ ಅಂತಾನೆ. ಡಾಕ್ ಸರ್ಕಲ್ಸ್ ತರ ಬರುತ್ತೆ. ಸೊ ಅದು ಸ್ಮಜ್ ಆಗ್ತಿರತ್ತೆ ಆಗ್ದಿರ ಅಂತ ಕಾಜಲ್ ಇದೆ ನಮ್ಮ ಹತ್ರ. ಲೈಕ್ ಪವರ್ ಸ್ಟೇ 24 hours ಲಾಂಗ್ ಲಾಸ್ಟಿಂಗ್, ಓಕೆನಾ? 24 hours ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಕಣ್ಣಲ್ಲಿ ನೀರ್ ಬಂದ್ರು ಹತ್ರೂ ಕಾಜಲ್ ಹೋಗಲ್ಲ. ಮೇಕಪ್ ರಿಮೂವ್ ಮಾಡೋದಂದ್ರೆ ಮೇಕಪ್ ರಿಮೂವರ್ ಯೂಸ್ ಮಾಡ್ಕೋಬಹುದು, ಇಲ್ಲಂದ್ರೆ ಕೋಕೋನಟ್ ಆಯಿಲ್, ಬೇಬಿ ಆಯಿಲ್, ಬೇಬಿ ಆಯಿಲ್ ಆತರ ಯೂಸ್ ಮಾಡಿ. ಸೊ ಲಿಪ್ಸ್ಟಿಕ್ ಅಲ್ಲೂ ಅದೇ ತರ ಹಾಕು, ಉಜ್ಜಬಾರ್ದು ನೀವು ಸೋಪ್ ಹಾಕಿ ಉಜ್ಜಬಾರ್ದು. ಆಯಿಲ್ ಅಲ್ಲಿ ಫಸ್ಟ್ ರಿಮೂವ್ ಮಾಡ್ಬಿಟ್ಟು ಆಮೇಲೆ ನಾವು ಸೋಪ್ ಹಾಕ, ಸಾರಿ ಕ್ಲೆನ್ಸರ್ ಹಾಕ. ನನ್ 30 seconds ಅಂದ್ರೆ ನಾವು ರಬ್ ಮಾಡಿದ್ರು ಕಾಜಲ್ ಬರ. ನಾನು ತೋರಿಸ್ತೀನಿ, ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಮಾಡಬಹುದು, ತೊಂದ್ರೆ ಇಲ್ಲ. ಬಟ್ ಏನಂದ್ರೆ ನೀವು ಸೋಪ್ ಹಾಕಿರ್ತೀರಾ, ಡ್ರೈ ಆಗಿರುತ್ತೆ ಸ್ಕಿನ್. ಅವಾಗ ಟೋನರ್ ಮಾಡಬೇಕು ಅಂದ್ರೆ ಮಾಡದೇ ಇದ್ರು ಮತ್ತೆ ಸ್ಕಿನ್ ಕೆಟ್ಟದೇ ಕೊಡ್ತಾ ಇಲ್ಲ. ಫಸ್ಟ್ ಫೇಸ್ ವಾಶ್ ತಗೊಳ್ಳಿ, ಆಮೇಲೆ ಟೋನರ್. ಬೇಕಾದ್ರೆ ಡೇ ಕ್ರೀಮ್, ನೈಟ್ ಕ್ರೀಮ್ ಎಲ್ಲ ನೋಡ್ಕೊಂಡು ನಿಮಗೆ ಓಕೆ ಅನ್ಸುತ್ತೆ, ಓಕೆ ಅನ್ಸೇ ಅನ್ಸುತ್ತೆ, ಆಮೇಲೆ ಬೇಕಾದ್ರೆ ತಗೊಳ್ಳಿ. ಸೊ ಟೋನರ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ನಾನು ಪೋರ್ಸಸ್ ನಾವು ಡಸ್ಟ್ ರಿಮೂವ್ ಮಾಡಿಲ್ಲ, ಡೈರೆಕ್ಟ್ ನಮ್ ಟೋನರ್ ಹಾಕಿದ್ರೆ ಏನಾಗುತ್ತೆ, ಡಸ್ಟ್ ಎಲ್ಲಾನು ಹಂಗೆ ಇರುತ್ತೆ, ರಿಸಲ್ಟ್ಲ್ಲ. ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಲ್ಲ, ತುಂಬ ಒಳ್ಳೆ ವಿಷಯಗಳು ತಿಳ್ಕೊಂಡ್ರಿ ಈ ವಿಡಿಯೋಯಿಂದ. ಸ್ಕಿನ್ ಕೇರ್ ನಾವು ಯಾವ ರೀತಿ ಮಾಡ್ಕೋಬೇಕು, ಇದರಿಂದ ಉಪಯೋಗಗಳೇನು ಅಂತ ಈ ವಿಡಿಯೋನಲ್ಲಿ ತಿಳ್ಕೊಂಡ್ರಿ. ಇಲ್ಲಿ ತೋರಿಸ್ತಾ ಇದ್ನಲ್ವ ಮೇಕಪ್ಪು, ಆ ವಿಡಿಯೋ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಬಿಟ್ಟಿದ್ದೀನಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಯಾವ ರೀತಿ ಮೇಕಪ್ ಮಾಡ್ಕೋಬೇಕು ಅಂತ. ಆ ವಿಡಿಯೋನ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಐಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಲ್ಲ ನಮ್ಮ ಚಾನಲ್ನಲ್ಲಿ ಇರುತ್ತೆ ನೋಡಿ. ಹಾಗೇ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ತುಂಬ ಯೂಸ್ಫುಲ್ ವಿಡಿಯೋಗಳು ಮುಂದೆ ಬರುತ್ತೆ. ಪ್ಲೀಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗುತ್ತೆ, ಸ್ಕಿನ್ ಕೇರ್ ಬಗ್ಗೆ ಅವರು ತಿಳ್ಕೊತಾರೆ. ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ಲೀಸ್, ಆದಷ್ಟು ಶೇರ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಾಮೆಂಟ್ನಲ್ಲಿ ಕೇಳಿ, ನಾನು ಉತ್ತರ ಕೊಡ್ತೀನಿ. ಬಾಯ್ ಫ್ರೆಂಡ್ಸ್. ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅಂತ ನನಗೆ ಕೇಳಿ, ನಾನು ಆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಮಾಡೇ ಮಾಡ್ತೀನಿ. ನೀವು ಕೇಳಿ, ನಾನು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನಾನು ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.